ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಸದಸ್ಯರಾಗಿ ಆಯ್ಕೆಯಾಗಿರುವ ಧನ್ಯಕುಮಾರ್ ಗುಂಡೆ ಇವರ ಸತ್ಕಾರ ಸಮಾರಂಭವನ್ನು ಶ್ರೀ 108 ಶಾಂತಿ ಸಾಗರ ದಿಗಂಬರ ಜೈನ ಟ್ರಸ್ಟ್ ವತಿಯಿಂದ ಮಹಾವೀರ ನಗರ ಚಿಕ್ಕೋಡಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಟಿ ಮುನ್ನೋಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಧನ್ಯಕುಮಾರ್ ಗುಂಡೆ ನ್ಯಾಯವಾದಿಗಳು ಇವರಿಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಸದಸ್ಯತ್ವದ ಉನ್ನತ ಸ್ಥಾನ ದೊರೆತಿರುವುದು ನಮ್ಮ ಎಲ್ಲ ಜೈನ ಸಮುದಾಯದವರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಹಾಗೆ ನಮ್ಮ ಜೈನ ಸಮುದಾಯಕ್ಕೆ ಸಿಗಬೇಕಾದ ಸೌಲಭ್ಯಗಳು ದೊರಕಬೇಕು ಅವುಗಳನ್ನು ದೊರಕಿಸಿ ಕೊಡುವಲ್ಲಿ ಗುಂಡೆಯವರು ಕಾರ್ಯಪ್ರವೃತ್ತರಾಗಿ ಶ್ರಮಿಸಬೇಕು ಎಂದು ವಿನಂತಿಸಿಕೊಂಡರು ಹಾಗೂ ಮುನಿಗಳ ವಿಹಾರದ ಸಂದರ್ಭದಲ್ಲಿ ಸಂರಕ್ಷಣೆ ಮತ್ತು ಶ್ರೀ 108 ಶಾಂತಿ ಸಾಗರ ಮುನಿ ಮಹಾರಾಜರ ಸ್ಮರಣಾರ್ಥವಾಗಿ ನೂತನವಾಗಿ ನಿರ್ಮಾಣಗೊಳ್ಳುವ ಸಂಸದ ಭವನ ಹಾಗೂ ಜೈನ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿರುವ ರಾಜ್ಯಗಳಾದ ಕರ್ನಾಟಕ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ರಾಜ್ಯಗಳ ವಿಧಾನಸೌಧ ಆವರಣದಲ್ಲಿ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಬೇಕು ಎಂದು ಕೇಳಿಕೊಂಡರು ಜೈನ ಸಮುದಾಯಕ್ಕೆ ಬೇಕಾಗಿರುವ ಕೆಲವು ಬೇಡಿಕೆಗಳ ನಿವೇದನೆ ಸಲ್ಲಿಸಿದರು ನಿಸ್ವಾರ್ಥ ಸಮಾಜ ಸೇವಕರಾದಂತ ಹಿರಿಯ ವಕೀಲರಾದಂತ ಶ್ರೀಮಾನ್ ವರವಾನಿತ ಗುಂಡೆಯವರನ್ನ ಕೇಂದ್ರ ಸರ್ಕಾರ ಅವರ ಸೇವೆಯನ್ನು ಪರಿಗಣಿಸಿ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಅವರನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರಾಗಿ ನೇಮಕ ಮಾಡಿದ್ದು ನಿಜವಾಗಿಯೂ ಈ ನಮ್ಮ ಸಮಸ್ತ ಸಮಾಜಕ್ಕೆ ಒಂದು ಸಂದ ಗೌರವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರವನ್ನು ಪ್ರಧಾನಮಂತ್ರಿಗಳಾಗಿರಬಹುದು ಅಥವಾ ಅಲ್ಪಸಂಖ್ಯಾತರ ಮಾನ್ಯ ಮಂತ್ರಿಗಳಿರಬಹುದು ಭಾರತೀಯ ಜನತಾ ಪಕ್ಷ ಇರಬಹುದು ಅಥವಾ ಆರ್ಎಸ್ಎಸ್ ಇರಬಹುದು ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕಾಗುತ್ತದೆ ಯಾಕಂದ್ರೆ ಈ ಒಂದು ಅತ್ಯುನ್ನತವಾದ ಹುದ್ದೆಯನ್ನು ಅದು ನಮ್ಮ ಈ ಗಡಿಭಾಗ ನಂತೇವಿ ನಮ್ಮ ಜೈನ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ನಮ್ಮ ಚಿಕ್ಕು ನಮ್ಮ ಬೆಳಗಾವಿ ಜಿಲ್ಲೆ ಇರಬಹುದು ಕೊಲ್ಲಾಪುರ ಜಿಲ್ಲೆ ಇರಬಹುದು ಅಥವಾ ಸಾಂಗ್ಲಿ ಜಿಲ್ಲೆ ಇರಬಹುದು ಏನು ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಮಹಾರಾಷ್ಟ್ರ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೈನ ಸಮಾಜ ಇದ ಆ ಒಂದು ಭಾಗಕ್ಕೆ ಸಂಬಂಧಪಟ್ಟಂತ ಒಬ್ಬ ನಮ್ಮ ಸಮಾಜದ ವ್ಯಕ್ತಿಯನ್ನ ಆ ಹುದ್ದೆಗೆ ಆಯ್ಕೆ ಮಾಡಿದ್ದು ನಿಜವಾಗಿಯೂ ಶ್ಲಾಘನೀಯ ಅದಕ್ಕೆ ನಾವು ಇನ್ನೊಮ್ಮೆ ಸಂಬಂಧಪಟ್ಟ ಪಕ್ಷ ಇರಲಿ ಅಥವಾ ಆರ್ಎಸ್ಎಸ್ ಇರಲಿ ಪ್ರಧಾನಮಂತ್ರಿಗಳನ್ನ ನಾವು ಸಮಾಜದ ವತಿಯಿಂದ ಅಭಿನಂದಿಸುತ್ತೇವೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಸತ್ಕಾರ ಸ್ವೀಕರಿಸಿದ ಧನ್ಯಕುಮಾರ್ ಗುಂಡೆ ಅವರು ಮಾತನಾಡಿ ನನಗೆ ದೊರೆತಿರುವ ಈ ಅಧಿಕಾರದ ಅವಧಿಯಲ್ಲಿ ಪ್ರಮುಖವಾಗಿ ನೆರವೇರಿಸಬೇಕಾದ ಕಾರ್ಯಗಳಿಗೆ ಆದ್ಯತೆ ನೀಡಿ ನನ್ನಿಂದ ಸಾಧ್ಯವಾದಷ್ಟು ತಮ್ಮ ಬೇಡಿಕೆಗಳನ್ನು ಪೂರೈಸಲು ಶ್ರಮಿಸುತ್ತೇನೆ ಎಂದು ಹೇಳಿದರು ಹತ್ತೊಂಬತ್ತರ 57ನೇ ಇಶ್ಯೂಗನ ನಮ್ದೆಲ್ಲ ಘಟನೆ ಆಗಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ಅದ ಹತ್ತೊಂಬತ್ತರ 59 ಘಟನಾದೊಳಗನ ಆರ್ಟಿಕಲ್ 29 ಒಂದು ಬಂದ್ಬಿಡತೈತಿ ಅಲ್ಲಿ ಮೈನಾರಿಟಿಗೆ ಒಂದು ಪ್ರಾಧಾನ್ಯತೆ ಕೊಡಬೇಕು ಅಂತ ಒಂದು ಪ್ರೊವಿಜನ್ ಬಂದೈತಿ ಇಷ್ಟೆಲ್ಲ ಇದ್ರ ಸಹಿತ ಆ ಮೈನಾರಿಟಿ ಪ್ರಾಧಾನ್ಯ ಕೊಡೋದ್ರ ಬಗ್ಗೆ ಯಾರು ವಿಚಾರ ಮಾಡಿದ್ದಿಲ್ಲ 87ರಾಗ ಒಂದು ಕೆಲವೊಂದು ರೂಲ್ಸ್ ಬಂದು ಕಾಯ್ದೆ ಏನಾಗಿದ್ದಿಲ್ಲ 92 ಕಾಯ್ದೆ ಆಯಿತು 2014ರೊಳಗೆ ಮೊಟ್ಟ ಮೊದಲೇ ಮನಮೋಹನ್ ಸಿಂಗ್ ಅವರು ನಮ್ಮ ಜೈನ ಧರ್ಮೀಯರನ್ನೊಳಗೆ ಮೈನಾರಿಟಿ ಹಾಕಿ ಅಲ್ಲಿವರೆಗೆ ನಮ್ಮ ಜೈನ ನಾವು ಮೈನಾರಿಟಿ ಇದ್ದಿದ್ದಿಲ್ಲ ಇದು ದೈವ ಧರ್ಮ ಅಷ್ಟೇ ಇದ್ದರು ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಪಾರ್ಸಿ ಮತ್ತು ಬುದ್ಧಿಸ್ಟ್ ಪಾರ್ಸಿ ಜನ 0.006 2014ರ ಪ್ರಕಾರ ಅವ್ರು ಹೇಳಿಬಿಟ್ರು ನಮಗೇನು ಅವಶ್ಯಕತೆ ಇಲ್ಲ ನಾವು ಸೆಲ್ಫ್ ಅಫಿಷಿಯಂಟ್ ಅದೇವೆ ಅಂತ ಮನಮೋಹನ್ ಸಿಂಗ್ ಜಿ ಅವರು ನಮ್ಮನ್ನ UPA ಸರ್ಕಾರ ಇದ್ದಾಗ ಮೈನಾರಿಟಿ ಹಾಕಿದರು ಆದರೆ ಒಂದು ಕೌನ್ಸಿಲ್ ಅಂತ ಇಟ್ಬಿಟ್ರು ಜೈನ್ ಅಂದ್ರೆ ಯಾರೋ ಶ್ರೀಮಂತ ಅದಾರ ನಮಗೆ ಬರೀಪ ಈಗ ನಮ್ಮ ಇಂಡಿಯನ್ ಲಾಸ್ ಏನು ಬರ್ತಾವ ನಮ್ಮ ಘಟನೆ ಹಿಡ್ಕೊಂಡು ಇಸ್ ಸಪೋಸ್ ಟು ದಿ ಮದರ್ ಆಫ್ ಆಲ್ ದಿ ಲಾಸ್ ಎಲ್ಲ ಕಾಯ್ದೆಗಳ ತಾಯಿ ಅಲ್ಲೇ ರೂಲ್ ಆಫ್ ಈಕ್ವಾಲಿಟಿ ಅಂತ ಬಂದ್ಬಿಡ್ತದೆ ಭಾರತಾಗಿರೋದವ್ರು ಎಲ್ಲರೂ ಸಮಾನರು ತಿಳ್ಕೊಂಡು ಹೋಗ್ಬೇಕಂತ ಅದರ ಮತ್ತೆ ಎರಡು ಭಾಗ ಮಾಡಿಬಿಟ್ರು ಒಂದು ಮೆಜಾರಿಟಿ ಒಂದು ಮೈನಾರಿಟಿ ಹರಿಜನರು ಗಿರಿಜನರು ಕೆಲವು ಪ್ರಧಾನ ಅವ್ರಿಗೆ SC ST ಅಂತ ರಿಸರ್ವೇಷನ್ ಕೊಡ್ತಾರೆ ಯಾಕಪ್ಪ ಅವ್ರು ಹಿಂದೂ ಜನಾಂಗದವ್ರ ಮ್ಯಾಗ ಬರಬೇಕು ಅದೇ ಪ್ರಕಾರ ಮೈನಾರಿಟಿ ಒಂದು ಏನೋ ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಡಬೇಕಂತ ಆರ್ಟಿಕಲ್ 29 ಹೇಳ್ತಿತ್ತು ಆ ಪ್ರಕಾರ 2014ರ ನಮ್ಮ ಮೈನಾರಿಟಿ ಹಾಕಿದ್ರು ಅಂತ ಅವ್ರನ್ನ ತೊಗೊಂಡು ಒಂದೇನೋ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆ ಮನಮೋಹನ್ ಸಿಂಗ್ ಜಿ ಅವರು ನಮ್ಮ ಮೈನಾರಿಟಿ ಹಾಕುವಾಗ ಅಗರ್ಭ ಶ್ರೀಮಂತರು ಜೈನರು ತಂದುಕೊಟ್ರು
ನಾನು 23 ಡಿಸೆಂಬರ್ ಗೆ ಅವಾರ್ಡ್ ಚಾರ್ಜ್ ತಗೊಂಡೆ ಲಾಲ್ಪುರಾಜಿ ಅಂತ ನಮ್ಮ ಅಧ್ಯಕ್ಷರು ಅವರು ಇಂಟ್ರೊಡಕ್ಷನ್ ಮಾಡಿದಾಗ ನಂತೂ ಹಂಗ ಮಾಡಿದೆ ಶ್ರೀಮಂತ ಜೈನ ಸಮಾಜ ಆಯ ನಮ್ಮಲ್ಲಿ ಭಾವಪೂಜೆ ಬಹಳ ಮಹತ್ವದ ನಾ ಭಾವನಾತ್ಮಕವಾಗಿ ಭಯಂಕರ ಶ್ರೀಮಂತ ಇದೀವಿ ಎಲ್ಲ ರಾಷ್ಟ್ರಗಳು ಎಲ್ಲದರ ಉತ್ಕೃಷ್ಟ ಧರ್ಮ ನಮ್ಮದು ಮತ್ತು ಶ್ರೀಮಂತ ಧರ್ಮ ಅಂದ್ರೆ ನಮ್ಮದೇ ಆ ದೃಷ್ಟಿಯಲ್ಲಿ ನಮ್ಮ ಶ್ರೀಮಂತ ಅಂದ್ರೆ ವೆಲ್ಕಮ್ ಅಂತ ಹೇಳಿ ಮತ್ತೆ ನೀವು ಉತ್ತರ ಭಾರತದಾಗಿನ ಎಲ್ಲ ಶ್ರೀಮಂತರ ನೋಡ್ ನೋಡಿ ತಿರುಗಾಡ್ತಾರೆ ನಮ್ಮ ಶ್ರೀಮಂತತ್ ಕರೀತಿದ್ದಲ್ಲ ದಯಮಾಡಿ ಕ್ಷಮಾ ಮಾಡ್ರಿ ನೀವಿನ್ನು ಜೈನ ಸಮಾಜ ನೋಡೇ ಇಲ್ಲ ಸದಲ್ಗಾ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ಇವರು ಮಾತನಾಡಿ ನಮ್ಮ ಊರಿನಲ್ಲಿ ಗೋಶಾಲೆಯನ್ನು ನಡೆಸುತ್ತಿದ್ದು ಗೋಶಾಲೆಯನ್ನು ನಡೆಸಲು ಸರ್ಕಾರದಿಂದ ಜಮೀನು ಮಂಜೂರು ಮಾಡಬೇಕೆಂದು ವಿನಂತಿಸಿಕೊಂಡರು ಇಂತ ದೊಡ್ಡ ಉದ್ದೇ ಪಟ್ಟದಂದ್ರೆ ಈ ನಮ್ಮ ಕರ್ನಾಟಕ ಭಾರತ ಸರ್ಕಾರದ ನಮ್ಮ ಒಂದು ಬಿಜೆಪಿ ಸರ್ಕಾರ ಮಾಡಿ ಕೊಟ್ಟದಕ್ಕೆ ಇದೊಂದು ನಮಗೆ ಬಹಳ ಎಲ್ಲರಿಗೂ ಖುಷಿ ಆಗಿದೆ ಈ ಜನರಿಗೆಲ್ಲ ಈ ಸೈಡ್ ಜನ ನೋಡಿ ಇನ್ನೂರಿಗೆ ಎಷ್ಟೋ ಜನ ಆಗಿ ಹೋಗಿದ್ದಾರೆ ಆದ್ರೆ ಮಾತ್ರ ಇಂತ ಉದ್ದೇಶ ಹೋದ ಇದೆ ಫಸ್ಟ್ ಟೈಮ್ ಯಾಕ್ರಿ ಸರ್ ಕಲ್ಪನಾ ಅದಕ್ಕೆ ಅದೊಂದು ನಮ್ಮ ಮೊದಲಿಗೆ ಹೇಳಿದಂಗೆ ಈ ನಮ್ಮ ಭಾರತ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಅಲ್ಪಸಂಖ್ಯಾತ ಮಂತ್ರಿಯವರಿಗೂ ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಮಂತ್ರಿಮಯದವರಿಗೂ ಹಾಗೂ ಆರ್ಎಸ್ಎಸ್ ದ ಎಲ್ಲ ಧನ್ಯವಾದ ಹೇಳ್ತೇನೆ ಸರ್ ಏನಾಗೈತಿ ಒಂದರೆ ನಿವೇದನಕ್ಕೆ ಬರ್ತಾನೆ ಇದ ಹೊಗಳೋದಕ್ಕೆ ಬಹಳ ವಿಷಯ ಅದಾವ ನಮ್ಮ ಈಗ ಮೊನ್ನೆ ಒಂದು ವಿಷಯ ಬರ್ತದೆ ನಮ್ಮಲ್ಲಿ ಗೋಶಾಲೆ ನಡೆಸ್ತಾ ಇದ್ದೀವಿ ವಿದ್ಯಾಸಾಗರ್ ಸಂಘದಿಂದ ಮೊನ್ನೆ ಇಲ್ಲ ಅಧಿವೇಶನ ನಡೀತು ಆ ಟೈಮ್ದಾಗ ಕೊರೆ ಅವರ ವತಿಯಿಂದ ಮಾತೇಶ್ ಕೌಟಿಕಮಠ ವತಿಯಿಂದ ಎಲ್ಲ ಫೈಲ್ ಕೊಟ್ಟಿದ್ದೇವೆ ಒಟ್ಟು ನಮ್ಗೆ ವಾಸಲ ಕೊರೆ ಅವರು ನಮ್ಗೆ ಮೂರು ಎಕರೆ ಮಾಡಿಕೊಟ್ಟಿದ್ದಾರೆ ಮೂರುವರೆ ಎಕರೆ ಗೋಶಾಲೆ ಅತಿ ಬೆಸ್ಟ್ ಇಲ್ಲಾಂದ್ರೂ ಎರಡೂವರೆ ನೂರು ಪ್ರಾಣಿಗಳು ಅದಾವ ಆದ್ರೆ ಅವ್ರ ಗೌರ್ಮೆಂಟ್ ಏನು ಫೆಸಿಲಿಟಿ ಬೇಕಾದ್ರೆ 5 ಎಕರೆ ಮುಂದೆ ಬೇಕ್ರಿ ಅಂದ್ರೆ 2 ಎಕರೆ ಕಡಿಮೆ ಆಗ್ತದ ಅಲ್ಪಸಂಖ್ಯಾತರ ವಿಷಯದಾಗೂ ಬರಬೇಕಾದ್ರೆ ಅದಕ್ಕೆ ಮತ್ತೊಂದು ನಿವೇದನೆ ಕೊಟ್ಟಿದ್ರಿ ಇವಾಗ ಏನ್ ಮಾಡಕತ್ ನಾವು ಬಹಳ ದಿವಸ ಆತ ಆದ್ರೂ ಅದು ಮುಟ್ಲಿಲ್ಲ ಈ ಮೊನ್ನೆ ಅದಿಗೆ ಪ್ರಾಮಿಸ್ ಮಾಡಿದಾರೆ ಚೀಫ್ ಮಿನಿಸ್ಟರ್ ಅದಕ್ಕೆ ನೀವು ಅಲ್ಲಿ ಹೋಗಿದ್ದೀರಿ ಅಲ್ಲಿಂದ ಸ್ವಲ್ಪ ಅಮಿತ್ ಶಾ ಆಗ್ಲಿ ಇವ್ರದ ಸಂಬಂಧ ಬರ್ಬೋದು ಬೋರ್ಗಾವ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಪ್ಪಸಾಹೇಬ್ ಹಾವಲೆ ಮಾತನಾಡಿ ಜೈನ ಧರ್ಮಕ್ಕೆ ಸಿಗಬೇಕಾದ ಸೌಲಭ್ಯಗಳು ದೊರಕಬೇಕು ಎಂದು ಹೇಳಿದರು ಗುಂಡೆ ವಕೀಲರು ಸೆಂಟ್ರಲ್ ಮೈನಾರಿಟಿ ಕಮಿಷನ್ ಗೆ ಸದಸ್ಯರಾಗಿ ಆಯ್ಕೆ ಅವರನ್ನ ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡಿಕೊಂಡಿದೆ ಇದು ಬಹಳ ಹೆಮ್ಮೆ ವಿಷಯ ಎಲ್ಲರಿಗಿಂತ ವಿಶೇಷವಾಗಿ ಹೇಳಬೇಕಂದ್ರೆ ಅವರು ಇವತ್ತು ಬೋರ್ಗಾವದ ಸುಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮೊದಲು ಬೋರ್ಗಾವ ಸುಪುತ್ರ ಆಮೇಲೆ ಅವರ ಕರ್ಮ ಭೂಮಿ ಸುಪ್ಪೋಡಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಬೋರ್ಗಾವದಲ್ಲಿ ಹುಟ್ಟಿ ಜನಿಸಿ ಇವತ್ತಿಂಥ ಒಂದು ದೊಡ್ಡ ಉದ್ಯಾನ ಅವರು ಅಲಂಕರಿಸ್ತಾ ಇದ್ದಾರೆ ಅವ್ರು ನಾನು ಎಲ್ಲ ಸಮಾಜ ಪರವಾಗಿ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮಿಂದ ಸಾಕಷ್ಟು ಸಮಾಜದ ಅನೇಕ ಸಮಸ್ಯೆಗಳ ಬಗ್ಗೆ ಅಪೇಕ್ಷೆಗಳಿದಾವೆ ಅದನ್ನೆಲ್ಲ ನೀವು ಪೂರ್ತಿಗೊಳಿಸ್ಬೇಕು ನೀವು ಪೂರ್ತಿಗೊಳಿಸ್ತೀರಿ ಅನ್ನೋವಂಥ ವಿಶ್ವಾಸ ನಿಮ್ಮ ಮೇಲೆ ಐತಿ ಅಂತ ಹೇಳಿ ಇವತ್ತು ನಾನು ಇನ್ನೊಂದು ಕೆಲವೊಂದು ತಮಗೆ ಸೂಚನೆಗಳನ್ನ ಹೇಳಬೇಕಂದ್ರೆ ಈ ನಮ್ಮ ಜೈನ ಸಮಾಜ ಈಗಾಗಲೇ ನಮ್ಮ ಎಸ್ ಟಿ ಮುನ್ನೂರ ಸಾಹೇಬರು ಹೇಳ್ದಂಗೆ ಕರ್ನಾಟಕದ ಉತ್ತರ ಭಾಗ ಮತ್ತು ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿ ನಮ್ಮ ಸಮಾಜ ಹೆಚ್ಚಿಗಿರೋದ್ರಿಂದ ಸಾಕಷ್ಟು ಜನ ಸದನ ಇದ್ದಾರೆ ಅಂತ ಹೇಳ್ತಾರೆ ಹೇಳಿದ್ರು ಕೂಡ ಇದರಲ್ಲಿ ಅನೇಕ ಜನ ಸಾಕಷ್ಟು ಬಡವರು ಕೂಡ ಇದ್ದಾರೆ ಅಂಥವ್ರ ಬಗ್ಗೆ ಕೂಡ ನೀವು ಕೇಂದ್ರ ಸರ್ಕಾರದಿಂದ ಅನೇಕ ವಿಶೇಷ ಯೋಜನೆಗಳಿದ್ದಾವೆ ಅದನ್ನು ತಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಬಡ ಹೆಣ್ಮಕ್ಕಳಾಗಲಿ ಬಡ ಮಕ್ಕಳಾಗಲಿ ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಆಗಲಿ ಅಥವಾ ಅವರ ಆರ್ಥಿಕ ದೃಷ್ಟಿಯಿಂದ ಅವ್ರನ್ನ ಮುನ್ನಡೆಸುವ ದೃಷ್ಟಿಯಿಂದ ಅವ್ರ ಮೇಲೆ ಎತ್ತುವ ದೃಷ್ಟಿಯಿಂದ ಅಂಥ ಯೋಜನೆಗಳನ್ನ ನೀವು ಹುಡುಕಿ ತಂದು ನಮ್ಮ ಸಮಾಜವನ್ನು ಸುಧಾರಿಸುವಂಥ ಕಾರ್ಯ ನೀವು ಮಾಡಬೇಕು ನಮ್ಮ ಅಪೇಕ್ಷೆಗಳು 100 ಇರ್ಬೋದು ಆದರೆ ಒಂದು 40-50% ಆದರೆ ನಿಮ್ಮ ಕೈಯಿಂದ ಆದ್ರೂ ಸಾಕಷ್ಟು ನೀವು ಸಮಾಜ ಕೆಲಸ ಮಾಡಿದಂಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೀನಿ ನೀವು ವಿಶೇಷವಾಗಿ ನಿಮ್ಮ ಭಾಳ ಒಂದು ಎಲ್ಲರನ್ನು ಹಚ್ಕೊಳ್ಳುವಂಥ ಸ್ವಭಾವ ನಿಮ್ಮ ಅದನ್ನು ಗುರುತಿಸಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಮೈನಾರಿಟಿ ಮಿನಿಸ್ಟರ್ಗಳಾಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಇಲ್ಲಿಯ ಮಂತ್ರಿಗಳಾಗಿರ್ಬೋದು ನಿಮ್ಮ
कार्यक्रम अध्यक्ष स्थान वह माजी शासक कल्लप्पन मगेन्नवर नानु निम्म जोतेगिद्देने गुंडेयवरिगे दोरेतिरुव उन्नत स्थान सदुपयोग समस्त जन समुदाय पड़ेकु आर्थिक वकील वृत्ति केस मन नामिनेशन नामिनेशन आगे हाँ ससार भाला प्रयत्न आगू आगोद्र भाला मंदिर कूदार आदर और दैवदे और दैव गतिले नामिनेशन आगे और दुड़द फलान तक अब पार्टी ऐन केस पार्टी और कोच राव साहब नम समाज वक्टे ना समाज यार बेसल ना लीडर अंदर ना का जब ना ना तेरे तक होगी आर मुसलमान है डब डब अरे को तहसीलदार आफीस बंद नम कंडक्टर नोड़ जमादार बंद निफीसर ओडाड़ते नमवर यार शंबर मंदिर नम्बर अंस अंदर नम समाज अंजिक कारण वक्टल नमल वक्टल समाज के बेले ना वक्टद्रेलता कार्यक्रम के बीए भोजकर स्वागत दर्शन उपाध्याय वंद प्रेम मुन्नोळी निरूपिसिदरु कार्यक्रम के राजू लड़गे राव साहेब केस्ती आरडी चौगला उदय पाटील संजय चौगला डीडी यालगी अजीत पाटील सदलगा नसलापुर बोरगांव कब्बूर ऊरी श्रावकरु चिक्कोडिया श्रावक श्रावकियरु उपस्थितरिद्दरु।